ಫೆಬ್ರವರಿ 7ರಂದು ಕರೆಕೊಟ್ಟಿದ್ದ ಬಂದ್ ನ ತಾತ್ಕಾಲಿಕವಾಗಿ ವಾಪಸ್ ಪಡೆದಿದ್ದಾರೆ ಸಮಾನ ಮನಸ್ಕರ ವೇದಿಕೆ. ಕೆರೆಗೋಡ್ನಲ್ಲಿ ನಡೆದಂತಹ ಧ್ವಜ ದಂಗಲ್ ಅದಾದ ಬಳಿಕ ನಾವು ಬಂದ್ ಮಾಡ್ತೀವಿ ಅಂತ ಹಿಂದೂಪರ ಮುಖಂಡರು ಹಿಂದೂಪರ ಸಂಘಟನೆಗಳು ಕೂಡ ಫೆಬ್ರವರಿ 9ನೇ ತಾರೀಕು ನಾವು ಬಂದ್ಗೆ ಕರೆ ಕೊಟ್ಟಿದ್ದೀವಿ ಅಂತ, ಮಂಡ್ಯ ಬಂದ್ ಮಾಡ್ತೀವಿ, ಮಂಡ್ಯ ನಗರ ಬಂದ್ ಮಾಡ್ತೀವಿ ಅಂತ ಹೇಳಿದರು. ಈಗ ಫೆಬ್ರವರಿ 7ರಂದು ಕರೆ ಕೊಟ್ಟಿದ್ದ ಸಮಾನ ಮನಸ್ಕರು ಕರೆ ಕೊಟ್ಟಿದ್ದಂಥ ಬಂದ್ ತಾತ್ಕಾಲಿಕವಾಗಿ ವಾಪಸ್ ಪಡೆಯಲಾಗಿದೆ. ಫೆಬ್ರವರಿ 7ರಂದು ಕರೆ ಕೊಟ್ಟಿದ್ದಂಥ ಬಂದ್ ತಾತ್ಕಾಲಿಕ ವಾಪಸ್ ಪಡ್ಕೊಂಡಿದ್ದಾರೆ. ಮಂಡ್ಯ ನಗರ ಬಂದ್ ತಾತ್ಕಾಲಿಕವಾಗಿ ವಾಪಸ್ ಪಡೆದುಕೊಳ್ಳಲಾಗಿದೆ. ಹಾಗಾದರೆ ಫೆಬ್ರವರಿ 7ರ ಬಂದ್ ಇರೋದಿಲ್ಲ, ಫೆಬ್ರವರಿ 7ರಂದು ನಡಿಬೇಕಾಗಿದ್ದಂಥ ಮಂಡ್ಯ ನಗರ ಬಂದ್, ಈ ಬಂದ್ಗೆ ಕರೆ ಕೊಟ್ಟಿದ್ದಂಥವರು ಅದನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಸಮಾನ ಮನಸ್ಕರ ವೇದಿಕೆ ಬಂದ್ಗೆ ಕರೆ ಕೊಟ್ಟಿದ್ರು. ಹಿಂದೂ ಸಂಘಟನೆಗಳ ಫೆಬ್ರವರಿ 9ರ ಮುಷ್ಕರಕ್ಕೆ ಪ್ರತಿಯಾಗಿ ಈ ಬಂಧನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. 7ನೇ ತಾರೀಕು ಧ್ವಜ ಹೆಸರಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಬಂದ್ಗೆ ಕರೆ ಕೊಟ್ಟಿದ್ರು. ಆದರೆ ಇದೀಗ ಮಂಡ್ಯ ಜಿಲ್ಲಾಡಳಿತದ ಮನವಿಯ ಮೇರೆಗೆ ವಾಪಸ್ ಪಡ್ಕೊಳ್ಳಲಾಗಿದೆ. ಫೆಬ್ರವರಿ 7ರ ಮಂಡ್ಯ ಬಂದ್ ತಾತ್ಕಾಲಿಕವಾಗಿ ವಾಪಸ್ ಪಡೆದುಕೊಳ್ಳಲಾಗಿದೆ. ಆದರೆ 9ನೇ ತಾರೀಕು ಈಗಾಗಲೇ ಹಿಂದೂಪರ ಸಂಘಟನೆಗಳು ನಾವು ಮಂಡ್ಯ ನಗರ ಬಂದ್ ಮಾಡ್ತೀವಿ ಅಂತ ಕರೆ ಕೊಟ್ಟಾಗಿದೆ ಹೇಳಿದ್ದಾವೆ. ಅವರು ವಾಪಸ್ ಪಡೀತಾರ ಗೊತ್ತಿಲ್ಲ, ಇಲ್ಲ ಅಂತ ಅನ್ಸುತ್ತೆ. ಆದರೆ ಫೆಬ್ರವರಿ 7ನೇ ತಾರೀಕು ಕರೆ ಕೊಟ್ಟಿದ್ದಂಥ ಬಂದನ್ನ ವಾಪಸ್ ಪಡ್ಕೊಳ್ಳಲಾಗಿದೆ. ಇದಕ್ಕೆ ಕಾರಣ ಏನು? ಮನವೊಲಿಸಿದ್ದಾರೆ. ಎರಡೆರಡು ಬಂದ್ ಯಾಕೆ? 7ನೇ ತಾರೀಕು ಒಂದು ಬಂದು, 9ನೇ ತಾರೀಕು ಒಂದು ಬಂದು. ಈಗಾಗಲೇ ಇದನ್ನ ಇಡೀ ಧ್ವಜ ದಂಗಲನ್ನ ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಕೀಯ ಪ್ರೇರಿತವಾಗಿ ಈ ಬಂದ್ ಆಗ್ತಾ ಇದೆ, ಹಾಗಾಗಿ ಇದನ್ನು ವಾಪಸ್ ಪಡ್ಕೊಳ್ಳಿ ಅಂತ ಹೇಳಿ ಒಂದು ಸಂಧಾನ ಸಭೆಯನ್ನು ಕೂಡ ಮಾಡಲಾಯಿತು. ಆ ಸಭೆಯ ಸಂಧಾನ ಸಫಲ ಆಗಿದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯದ ಕೆರೆಗೋಡು ಹನುಮಧ್ವಜ ವಿವಾದ, ಈ ವಿವಾದವನ್ನು ರಾಜಕೀಕರಣಗೊಳಿಸಲಾಗ್ತಾ ಇದೆ. ಹಾಗಾಗಿ ಫೆಬ್ರವರಿ 9ಕ್ಕೆ ಅವರು ಬಂದ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ನಾವು 7ನೇ ತಾರೀಕು ಬಂದ್ ಮಾಡ್ತೀವಿ ಅಂತ ಸಮಾನ ಮನಸ್ಕರ ವೇದಿಕೆ ಕರೆ ಕೊಟ್ಟಿತ್ತು. ಈಗ ಆ ಬಂದನ್ನು ತಾತ್ಕಾಲಿಕವಾಗಿ ವಾಪಸ್ ಪಡೆದಿದ್ದಾರೆ. ಫೆಬ್ರವರಿ 9ರಂದು ಮಂಡ್ಯ ಬಂದ್ಗೆ ಬಜರಂಗದಳ ಕರೆ ಕೊಟ್ಟಿತ್ತು. ಬಜರಂಗದಳ ಬಂದ್ ವಿರೋಧಿಸಿದ್ದಂಥ ಸಮಾನ ಮನಸ್ಕರಿವರು ಫೆಬ್ರವರಿ 9ರ ಬಂದ್ ವಿರೋಧಿಸಿ ನಾವು ಕೂಡ ಬಂದ್ ಮಾಡ್ತೀವಿ ಫೆಬ್ರವರಿ 7ನೇ ತಾರೀಕು ಅಂತ ಬಂದ್ಗೆ ಕರೆ ಕೊಟ್ಟಿದ್ರು. ಇನ್ನು ಬಂದ್ ವಿರೋಧಿಸಿ ಬಂದ್ ನಾವು ಬಂದ್ ವಿರೋಧಕ್ಕೆ ನಮ್ಮದು ಒಂದು ಬಂದಿರಲಿ ಅಂತ, ಅವ್ರದ್ದು ಒಂದು ಬಂದು ಅದನ್ನು ವಿರೋಧ ಮಾಡಿ ನಾವು ಒಂದು ಬಂದ್ ಮಾಡ್ತೀವಿ ಅಂತ ಫೆಬ್ರವರಿ 7ಕ್ಕೆ ಹೊರಟಿದ್ರು. ಆದರೆ ಈಗ ಫೆಬ್ರವರಿ 7ರ ಮಂಡ್ಯ ಬಂದ್ ತಾತ್ಕಾಲಿಕವಾಗಿ ವಾಪಸ್ ಪಡೆದುಕೊಳ್ಳಲಾಗಿದೆ. ಈಗಾಗಲೇ ಒಂದು ಕಡೆ ಇಡೀ ಮಂಡ್ಯ ಕೆರಗೋಡು ಗ್ರಾಮ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಇತ್ತೀಚೆಗೆ ನಾವು ಗಮನಿಸಿದ್ವಿ, ಒಂದೆರಡು ದಿನಗಳ ಹಿಂದೆ ಕೆರೆಗೋಡ್ನ ಪ್ರತಿ ಮನೆ ಮನೆಯಲ್ಲೂ ಹನುಮಧ್ವಜದ ಹಾರಾಟ ಆಗ್ತಾ ಇದೆ ಅಂತ, ಸ್ವಯಂ ಪ್ರೇರಿತರಾಗಿ ಅವರವರ ಮನೆ ಮೇಲೆ ಅವರವರೇ ಹನುಮಧ್ವಜವನ್ನು ಕಟ್ತಾ ಇದ್ದಾರೆ. ನೀವೇನು ಪೋಲ್ನಿಂದ ಧ್ವಜವನ್ನು ಇಳಿಸ್ತೀರಾ? ಧ್ವಜ ಕಟ್ಟೆಯಿಂದಲೇ ನೀವು ಧ್ವಜವನ್ನು ಇಳಿಸ್ತೀರಾ? ನಾವು ಮನೆ ಮನೆಯಲ್ಲಿ ಕಟ್ತೀವಿ, ಸ್ವಯಂ ಪ್ರೇರಿತವಾಗಿ ಕಟ್ಟಿದ್ರು. ಹಾಗಾಗಿ ಇಡೀ ಗ್ರಾಮಕ್ಕೆ ಗ್ರಾಮ ಈಗಲೂ ಕೂಡ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇದೆ. ಇದನ್ನ ರಾಜಕೀಯಕ್ಕೆ ಗೊಳಿಸಲಾಗ್ತಾ ಇದೆ, ರಾಜಕೀಯಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಹಿಂದೂಪರ ಸಂಘಟನೆಗಳು BJP ರಾಜಕೀಕರಣಗೊಳಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಬಂದ್ಗೆ ಕರೆ ಕೊಡ್ತೀವಿ ಅಂತ ಫೆಬ್ರವರಿ 7ನೇ ತಾರೀಕು 2 ದಿನದ ಹಿಂದೆನೆ, ನೀವು 9ಕ್ಕೆ ಮಾಡಿದ್ರೆ ನಾವು 7ಕ್ಕೆ ಮಾಡ್ತೀವಿ ಅಂತ ಸಮಾನ ಮನಸ್ಕರ ವೇದಿಕೆಯು ಕೂಡ ಒಂದು ಕರೆಯನ್ನು ಕೊಟ್ಟಿತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.